ನೀವಿದನ್ನ 85 ಅಡಿವರೆಗೂ ಉಪಯೋಗಿಸಬಹುದು 85 ರಿಂದ 90 ಅಡಿವರೆಗೂ ಮೆಡಿಸಿನ್ ಹೊಡಿಬಹುದು ರೈತ ಸ್ವಾವಲಂಬಿ ಆಗಲಿ ಅಂತ ಹೇಳಿ ಇದು ಮಾಡಿದೀವಿ ತುಂಬಾ ಉಪಯೋಗ ಇದೆ ಇದರಿಂದ ಸಬ್ಸಿಡಿ ತಗೋಬಹುದು ಸುಮಾರು 3-4000 ಜನ ರೈತರು ತಗೊಂಡಿದ್ದಾರೆ ಸಬ್ಸಿಡಿ ಆಲ್ರೆಡಿ ಸಬ್ಸಿಡಿ ನಿಮಗೆ ಜನರಲ್ ಆದ್ರೆ 40% ಎಸ್ಸಿ ಎಸ್ಟಿ ಆದ್ರೆ 50% ಇದರಲ್ಲಿ ಏನು ಇಲ್ಲ ನೀವು ಒಂದಸತಿ ಪರ್ಚೇಸ್ ಮಾಡಿ ಅದನ್ನ ಮೂಲೆನಲ್ಲಿ ಒಂದು ಕೋಲ್ ತರ ನಿಲ್ಲಿಸಿದ್ರೂನು ನೀವು ಯಾವ ಬೇಕಾದರೂ ಯೂಸ್ ಮಾಡಬಹುದು ರಸ್ಟ್ ಇಡಿಯಲ್ಲ ಏನು ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ ಏನು ಉದ್ದೇಶನೂ ಇಲ್ಲ ನಿಮಗೆ ಇನ್ನು ಅವಶ್ಯಕತೆ ಏನು ಬರದೇ ಇಲ್ಲ ಖರ್ಚೆ ಬರಲ್ಲ ನಿಮಗೆ ಸ್ಯಾಟಿಸ್ಫೈಡ್ ಕಸ್ಟಮರ್ ಇಸ್ ಎ ಮಾರ್ಕೆಟಿಂಗ್ ಪರ್ಸನ್ ಅಂತ ಹೇಳ್ತೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಫ್ರೀಡಂ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಚೈತ್ರಾ ಸ್ನೇಹಿತರೆ ನಾವು ತೆಂಗಿನಕಾಯಿ ಕೀಳ್ತೀವಿ ಹಲಸಿನಣ್ಣು ಕೀಳ್ತೀವಿ ಮಾವಿನಕಾಯಿ ಕೀಳ್ತೀವಿ ಅಥವಾ ಅಡಿಕೆ ಕೀಳ್ತೀವಿ ಅಂತ ಸಂದರ್ಭದಲ್ಲಿ ನಾವು ಬೆದರಿನ ದೋಟಿಯನ್ನ ಬಳಸ್ತೀವಿ ಅದರಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂದ್ರೆ ಕತ್ತಿ ಸಿಕ್ಕಾಕೊಳ್ಳುತ್ತೆ ಹಗ್ಗ ಬಿಚ್ಚಿಕೊಂಡು ಬಿಡುತ್ತೆ ಅಥವಾ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ ವಾಲ್ತಾ ಇರುತ್ತೆ ಸೋ ಅದಕ್ಕೆ ನಾನು ಇವತ್ತು ನಿಮಗೆ ಆಲ್ಟರ್ನೇಟಿವ್ ಆಗಿ ಒಂದು ಮೆಷಿನ್ ಅನ್ನು ಪರಿಚಯಿಸ್ತೀನಿ ಸೋ ಇದರಿಂದ ತುಂಬಾ ಯೂಸ್ಫುಲ್ ಇದೆ ಅದರ ಜೊತೆ ಜೊತೆಗೆ ಕಡಿಮೆ ಬಜೆಟ್ ನಲ್ಲಿ ಗವರ್ನಮೆಂಟ್ ಸಬ್ಸಿಡಿ ಜೊತೆಗೆ ಈ ಮೆಷಿನ್ ಸಿಗುತ್ತೆ ಹಾಗಾದ್ರೆ ಆ ಮೆಷಿನ್ ಏನು ಅದರ ಸ್ಪೆಷಾಲಿಟಿ ಏನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದರ ಬಗ್ಗೆ ಶ್ರೀನಾಥ್ ಅವರು ತಿಳಿಸ್ಕೊಡ್ತಾರೆ ಸೋ ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಶೂಟ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಕ್ಕೋಸ್ಕರ ಸೋ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ನಾವು ನಾರ್ಮಲಿ ಈಗ ಹಲಸಿನಣ್ಣು ಕೀಳ್ತೀವಿ ಅಥವಾ ಅಡಿಕೆ ಕೀಳ್ತೀವಿ ತೆಂಗಿನಕಾಯಿ ಕೀಳ್ತೀವಿ ಅಂತ ಅಂದಾಗ ಬಿದರಿನ ದೋಟಿಯನ್ನ ಯೂಶುವಲಿ ಯೂಸ್ ಮಾಡ್ತೀವಿ ಸೋ ಅದರಿಂದ ಕೂಡ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಹೇಳ್ದೆ ನಾನು ಕಾನ್ಸಂಟ್ರೇಷನ್ ತಪ್ಪು ಹೋಗ್ಬಿಡುತ್ತೆ ಅಥವಾ ಕತ್ತಿ ಸಿಕ್ಕಾಕೊಂಡ್ಬಿಡುತ್ತೆ ಅಥವಾ ದೋಟಿನೇ ಏನಾದರೂ ಸಮಸ್ಯೆ ಆಗ್ಬಿಡುತ್ತೆ ಸೋ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಒಂದು ಮೆಷಿನ್ ಅನ್ನು ಪರಿಚಯಿಸ್ತೀನಿ ಅಂತ ಹೇಳ್ದೆ ಸೋ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡಬಹುದು ಸರ್ ಈಗ ನೀವು ಹೇಳ್ದಂಗೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಏನು ಮಾಡೋರು ಬಿದರಿಗೆ ಮುಂದಿತ್ತು ಇದಕ್ಕೆ ಕತ್ತಿ ಕಟ್ಕೊಂಡು ಏನು ಮಾಡೋರು ಕುಯ್ಯೋರು ಹಾಗಾಗಿ ಏನಾಗೋದು ಒಂದು ಮರ 60 ರಿಂದ 70 ಅಡಿ ಹೋಯ್ತು ಅಂದ್ರೆ ನಿಮಗೆ ಒಂದು ಬಿದರದು ಸಾಮಾನ್ಯವಾಗಿ 20 ಅಡಿ ಬರುತ್ತೆ 20 ಅಡಿ ಇದೆ ನಿಮಗೆ 3-4 ಕಟ್ಬಿಟ್ಟು ನಾನು ಅದನ್ನ ಎತ್ತಿಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಭಾರ ಬರುತ್ತೆ ನಿಮಗೆ ಅದು ಭಾರ ಎತ್ತಿಕೊಂಡು ನೀವು ತೋಟದ ಸುತ್ತ ಓಡಾಡ ಕಷ್ಟ ಆಗುತ್ತೆ ಭುಜ ನೋವು ಬರುತ್ತೆ ರೈತನಿಗೆ ಹಾಗಾಗಿ ಅವನು ಸುಸ್ತು ಆಗೋಬಿಡುತ್ತೆ ಬೇಗ ಅವನಿಗೆ ಇವಾಗ ಏನಾಗಿದೆ ನಾವು ಒಂದು ಇನ್ನೋಮೆಕ್ ಟೆಕ್ನಾಲಜೀಸ್ ಅಂತ ಹೇಳಿ ಕಂಪನಿ ಹೆಸರು ನಾವು ಹೈಟೆಕ್ ಕಾರ್ಬನ್ ದೋಟಿ ಅಂತ ಹೇಳಿ ಮಾಡಿದೀವಿ ಇದರಿಂದ ಏನಾಗುತ್ತೆ ನಿಮಗೆ ಇದು ಹಗುರ ಇದೆ ಫೈಬರ್ ಕಾರ್ಬನ್ ಇರೋದ್ರಿಂದ ಏನಾಗುತ್ತೆ ಮೆಟೀರಿಯಲ್ ತುಂಬಾ ಹಗುರ ಕಬ್ಬಿಣದಷ್ಟೇ ಗಟ್ಟಿ ಆಮೇಲೆ ವೆಯ್ಟ್ ಬಂದು ತುಂಬಾ ಹಗುರವಾಗಿರುತ್ತೆ ನಿಮಗೆ ಅಷ್ಟು ವೆಯ್ಟ್ ಇರೋದಿಲ್ಲ ಆಮೇಲೆ ಇದರಲ್ಲಿ ನಾವು ಡಬಲ್ ಲಾಕ್ ಇಂಟರ್ಲಾಕ್ ಸಿಸ್ಟಮ್ ಅಂತ ಮಾಡಿದೀವಿ ಅದೇನು ಅಂತ ಹೇಳಿದ್ರೆ ನಿಮಗೆ ಸಾಮಾನ್ಯವಾಗಿ ಏನು ಮಾಡೋದು ಕತ್ತಿ ಅವರು ಕುಯ್ಯುವಾಗ ಕತ್ತಿ ಸಿಕ್ಕಾಕೊಂಡು ಮೇಲೆ ಸಿಕ್ಕಾಕೊಂಡು ಅವರು ಎಳಿಯುವಾಗ ಏನಾಗೋದು ಕತ್ತಿ ಮೇಲೆ ಉಳ್ಕೊಳ್ಳೋದು ಬೆತ್ತ ಬಿದ್ರೆ ಕೆಳಗಡೆ ಬಂದ್ಬಿಡೋದು ಇದರಿಂದ ಏನಾಗೋದು ನಿಮಗೆ ಈ ಟೆಕ್ನಾಲಜಿನಲ್ಲಿ ಆ ಒಳಗಡೆ ಹಲ್ಲಿನ ತರ ಸ್ಟ್ರಕ್ಚರ್ ಇದೆ ನಾನು ತೋರಿಸ್ತೀನಿ ನಿಮಗೆ ಈ ಒಳಗಡೆ ಅಂದ್ರೆ ನಾವು ಎಷ್ಟು ಎತ್ತರಕ್ಕೆ ಬೇಕೋ ಅಷ್ಟು ನಾವು ಸೆಟ್ ಮಾಡ್ಕೊಳ್ಳಬಹುದು ಸೆಟ್ ಮಾಡ್ಕೊಬಹುದು ಹೌದು ಸೆಟ್ ಮಾಡ್ಕೊಬಹುದು ನೀವು ಆಮೇಲೆ ನಿಮಗೆ ಒಳಗಡೆ ಬಂದು ಹಲ್ಲಿನ ಟೆಕ್ನಾಲಜಿ ಇದೆ ಹಲ್ಲು ಏನು ಮಾಡುತ್ತೆ ಗ್ರಿಪ್ ಕೊಡುತ್ತೆ ನಿಮಗೆ ಯಾವುದೇ ವಸ್ತುನ ಆಗಲಿ ಇಟ್ಕೋಬೇಕು ಇವಾಗ ನಾನು ಈ ಪೈಪ್ ಅನ್ನು ಹಾಕಿ ಒಳಗಡೆ ಹಾಕಿ ಇದನ್ನ ಲಾಕ್ ಮಾಡಿದ್ರೆ ನಿಮಗೆ ಈ ಒಂದಸತಿ ಲಾಕ್ ಮಾಡಿದ್ರೆ ನಿಮಗೆ ಯಾವ ಕಾರಣಕ್ಕೂ ಇದು ಹೊರಗಡೆ ಬರಲ್ಲ ನೀವು ಅಕಸ್ಮಾತ್ ಈ ಕಾಯಿಗೆ ಸಿಕ್ಕಾಕೊಳ್ತು ಕೊಯ್ಯುವಾಗ ಅಂತ ಹೇಳಿದ್ರು ನೀವು ಜಗ್ಗದ್ರೂ ನಿಮ್ಮ ಭಾರ ಆದ್ರೆ ಮೇಲೆ ಹಾಕಿದ್ರು ಕತ್ತಿಗೆ ಏನು ಆಗೋದಿಲ್ಲ ನಿಮಗೆ ಗೊನೆ ಕಟ್ ಆಗುತ್ತೆ ಆಮೇಲೆ ಇದರಲ್ಲಿ ಡಬಲ್ ಲಾಕ್ ಸಿಸ್ಟಮ್ ಇದೆ ಲಾಕ್ ಸಿಸ್ಟಮ್ ಅಂತಂದ್ರೆ ನೀವು ಹೊರಗಡೆ ಪೈಪ್ ಎಳೆಯುವಾಗ ಏನಾಗುತ್ತೆ ಪೈಪ್ ಒಂದು ಲಾಸ್ಟ್ ಹಳೆ ಇದರಲ್ಲೇ ಏನಾಗೋದು ನಿಮಗೆ ಪೈಪ್ ಹೊರಗಡೆ ಬಂದ್ಬಿಡೋದು ಇವಾಗ ಏನಾಗಿದೆ ಲಾಕ್ ಸಿಸ್ಟಮ್ ಮಾಡಿರೋದ್ರಿಂದ ಈ ಪೈಪ್ ಅಟೆನಿಕ್ ಅಷ್ಟು ಹೊರಗಡೆ ಬರಲ್ಲ ಓಕೆ ಅಲ್ಲಿಗೆ ಸ್ಟಕ್ ಆಗುತ್ತೆ ಲಾಕ್ ಇದೆ ಇಲ್ಲಿ ಲಾಕ್ ಇರೋದ್ರಿಂದ ಇದು ಪ್ರೊಟೆಕ್ಷನ್ ಸೆಕೆಂಡ್ ಪ್ರೊಟೆಕ್ಷನ್ ಇದಕ್ಕೆ ಫಸ್ಟ್ ಇದೊಂದು ಲಾಕ್ ಒಂದಿದೆ ಪ್ಲಸ್ ಈ ಪೈಪ್ ಹೊರಗಡೆ ಬರದೇ ಇರತ್ತರ ಇದೊಂದು ಪ್ರೊಟೆಕ್ಷನ್ ಇದೆ ಹಾಗಾಗಿ ಇದು ಡಬಲ್ ಫ್ಯೂಚರ್ ಇದರದು ಓಕೆ ಆಮೇಲೆ ಇದು 11 ಕೆವಿಯ ಪ್ರೊಟೆಕ್ಷನ್ ಒಂದೊಂದು ತೋಟದಲ್ಲಿ ಏನಾಗೋದು ಹೈ ಟೆನ್ಷನ್ ಲೈನ್ ಹೋಗಿರುತ್ತೆ ಹೈ ಟೆನ್ಷನ್ ಲೈನ್ ಅಲ್ಲಿ ಏನಾಗುತ್ತೆ ಇವರು ಉದ್ದ ಫುಲ್ ತೆಗೆದುಬಿಟ್ಟು 60 ಅಡಿ ಎತ್ತರ ತೆಗೆದುಬಿಟ್ಟು ಕೆಲಸ ಮಾಡುವಾಗ ಒಂದ್ಸತಿ ಕೈ ತಪ್ಪೇನೋ ಬಿತ್ತು ಆ ಹೈ ಟೆನ್ಷನ್ ಲೈನ್ ಮೇಲೆ ಬಿತ್ತು ಅಂತಂದ್ರೆ ಏನಾಗೋದು ಶಾಕ್ ಹೊಡೆಯೋದು ಹೌದು ಶಾಕ್ ಹೊಡೆದು ಈ ತರದೇ ಬೇಕಾದಷ್ಟು ಇದೆ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಗಳು ಬಂದಿದೆ ಅದು 11 ಕೆವಿಯ ಪ್ರೊಡಕ್ಷನ್ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಜನದ ಜೀವಕ್ಕೆ ತೊಂದರೆ ಆಗುತ್ತೆ ಶಾಕ್ ಹೊಡಿತು ಈಗ ನಾವಿಲ್ಲೇ ಎಕ್ಸಿಬಿಷನ್ ಅಲ್ಲಿ 3-4 ಕೇಸಸ್ ನೋಡ್ತೀವಿ ಅವ್ರು ಬಂದು ಶಾಕ್ ಹೊಡಿಯತ್ತೆ ನಾವು ತಗೊಂಡಿರೋದು ಒಬ್ರು ಸತ್ತು ಬೇರೆ ಹೋದ್ರು ಡೆತ್ ಆಯಿತು ಅಂತೆಲ್ಲ ಹೇಳಿದ್ರು ಇದರಲ್ಲಿ 11 ಕೆವಿಯ ಪ್ರೊಡಕ್ಷನ್ ಇರೋದ್ರಿಂದ ಯಾವ ತರದ್ದು ತೊಂದರೆ ಇಲ್ಲ ನೀವು ಈ ಕೆಲಸ ಮಾಡುವಾಗ ಅಕಸ್ಮಾತ್ ತಗಲ್ತು ಅಂತ ಹೇಳಿದ್ರ ಮೇಲೆ ಕೆಳಗಡೆ ಇಟ್ಕೊಂಡಿರೋರಿಗೆ ಏನೂ ಆಗಲ್ಲ ಆ ಪೈಪ್ ಏನಿದೆ ಈ ಪೈಪ್ ಮಾತ್ರ ಸುಟ್ಟೋಗುತ್ತೆ ಇದು ಫೈಬರ್ ಕಾರ್ಬನ್ ಇರೋದ್ರಿಂದ ಇಟ್ಸ್ ಎ ಕಂಡಕ್ಟರ್
ಕಂಡಕ್ಟರ್ ಬಟ್ ನಿಮಗೆ ಇದು ಸುಟ್ಟೋಗೋದ್ರಿಂದ ನಿಮಗೆ ಫ್ಯೂಸ್ ತರ ಇದು ಸುಟ್ಟೋಗ್ಬಿಡುತ್ತೆ ಆಮೇಲೆ ಏನು ಮಾಡಬಹುದು ನೀವು ಇದನ್ನ ಚೇಂಜ್ ಮಾಡಬಹುದು ಈ ನಂಬರ್ ಇದೆ ಇದರ ಮೇಲೆ ನಂಬರ್ಸ್ ಇದೆ 111 ನಂಬರ್ಸ್ ಇದೆ ಯಾವ ನಂಬರ್ ಪೈಪ್ ಹೋಯಿತು ಅಂತ ಹೇಳಿ ಅದನ್ನ ಹೇಳಿದ್ರೆ ನಾವು ಅದನ್ನ ಸಪ್ಲೈ ಮಾಡ್ತೀವಿ ಸೋ ಇದು ಬೆಂಗಳೂರಲ್ಲೇ ಇರೋದ್ರಿಂದ ನಿಮಗೆ ಸ್ಪೇರ್ಸ್ ಇದಕ್ಕೆಲ್ಲ ಏನು ತೊಂದರೆ ಇಲ್ಲ ಯಾವುದೇ ಇದರೊಳಗೆ ಏನೇ ಹೋದ್ರೂ ಸ್ಪೇರ್ಸ್ ನಾವು ಈ ಬೆಂಗಳೂರಿಂದ ಸಪ್ಲೈ ಮಾಡ್ತೀವಿ ಹಾಗಾಗಿ ಎಲ್ಲೋ ಬೇರೆ ಫಾರಿನ್ ಇಂದ ತರಿಸ್ಕೊಳ್ಬೇಕು ದೂರದಿಂದ ಬರಬೇಕು ಆ ತರ ಏನು ಇಲ್ಲ ನೀವು ಬೆಳಗ್ಗೆ ಹೇಳಿದ್ರೆ ಅಂದ್ರೆ ರಾತ್ರಿ ಸಿಗುತ್ತೆ ರಾತ್ರಿ ಹೇಳಿದ್ರೆ ಬೆಳಗ್ಗೆ ಸಿಗುತ್ತೆ ಓಕೆ ಸರ್ ಈಗ ಒನ್ಸ್ ನಾವು ಆರ್ಡರ್ ಮಾಡಿದ್ರೆ ನಮಗೆ ಎಷ್ಟು ಟೈಮ್ ಒಳಗೆ ಅದು ಸಿಗುತ್ತೆ ಒಂದಿನ ಎರಡು ದಿನ ಅದನ್ನ ಹೇಳ್ತೀವಿ ನಾವು ಒಂದಿನ ಡಿಲೇ ನಲ್ಲಿ ಇವಾಗ ನೀವು ರಾತ್ರಿ ಆರ್ಡರ್ ಕೊಟ್ರಿ ಅಂದ್ರೆ ನಾವು ನೆಕ್ಸ್ಟ್ ಡೇ ಇದು ಮಾಡ್ತೀವಿ ಡೆಲಿವರಿ ಮಾಡ್ತೀವಿ ನೆಕ್ಸ್ಟ್ ಡೇ ಬಂದ್ಬಿಡುತ್ತೆ ಮ್ಯಾಕ್ಸಿಮಮ್ 2-3 ಡೇಸ್ ಒಳಗಡೆ ನಿಮಗೆ ಡೆಲಿವರಿ ಸಿಗುತ್ತೆ ಸರ್ ಈಗ ಟೋಟಲ್ ಎಷ್ಟು ಎತ್ತರದವರೆಗೆ ನಾವು ಇದನ್ನ ಯೂಸ್ ಮಾಡಬಹುದು ಯಾಕಂದ್ರೆ ನಾನು ನೋಡ್ತಾ ಇದೀನಿ ಇಲ್ಲಿ 10 ತರಕ ಇದೆ ಸೋ ಎಷ್ಟು ಎತ್ತರದವರೆಗೆ 85 ಅಡಿ ವರೆಗೂ ಉಪಯೋಗಿಸಬಹುದು ಸೋ ಇದರಲ್ಲಿ ನಿಮಗೆ ರೇಂಜ್ ಇದೆ 35 ಅಡಿಯಿಂದ ಹಿಡಿದು 80 ಅಡಿ ವರೆಗೂ ಬರುತ್ತೆ ನೀವು ಕುಯ್ಯೋ ಹೈಟ್ ಏನಿದೆ ನೀವು ಕುಯ್ಯುವಾಗ ಮೇಲೆ ಹೆತ್ತುತ್ತಿರಲ್ಲ ಹೀಗೆ ಮೇಲೆ ಹೆತ್ತಿದಾಗ ನಿಮಗೆ ಇದೊಂದು 5 ಅಡಿ ಆಡ್ ಆಗುತ್ತೆ ನಿಮಗೆ 5 ಅಡಿ ಆಡ್ ಆಗಿ ನಿಮಗೆ 85 ಫೀಟ್ ವರೆಗೂ ಕಟಿಂಗ್ ಹೈಟ್ ಬರುತ್ತೆ ಕಟಿಂಗ್ ಹೈಟ್ ಬರುತ್ತೆ ಆಮೇಲೆ ಸ್ಪ್ರೇ ಮಾಡುವಾಗ ನಿಮಗೆ ಇದು ನಿಮಗೆ 90 ಫೀಟ್ ವರೆಗೂ ಸ್ಪ್ರೇ ಮಾಡಬಹುದು ಏನಾಗುತ್ತೆ ನಿಮಗೆ ಸ್ಪ್ರೇ ಮಾಡುವಾಗ ಇಲ್ಲಿ ನಿಮಗೆ ಏನು ಮೆಡಿಸಿನ್ ಬರುತ್ತೆ ಈ ಮಲೆನಾಡು ಕಡೆ ಎಲ್ಲ ಏನಾಗುತ್ತೆ ನಿಮಗೆ ಕೊಳೆ ರೋಗ ಅಂತ ಬರುತ್ತೆ ಅಡಕೆಗೆ ಕೊಳೆ ರೋಗ ಚುಕ್ಕಿ ರೋಗ ಹಳದಿ ಚುಕ್ಕಿ ರೋಗ ಅಂತ ಹೇಳಿ ಗರಿಗಳಿಗೆ ಎಲೆಗಳಿಗೆ ಎಲ್ಲ ರೋಗ ಬರುತ್ತೆ ಅದಕ್ಕೆ ಅವರು ವರ್ಷದಲ್ಲಿ 2-3 ಸತಿ ಕೆಲವು ಸತಿ 4 ಸತಿನು ಮದ್ದು ಹೊಡಿತಾರೆ ಏನಾಗುತ್ತೆ ಮರ ಹತ್ತೋದಿಕ್ಕಾಗಲ್ಲ ಮರದ ಮೇಲೆಲ್ಲ ಪಾಚಿ ಕಟ್ಟಿರುತ್ತೆ ಅದಕ್ಕೆ ಮದ್ದು ಹೊಡಿಬೇಕು ಕಾಯಿ ಕೊಳತೆ ಹೋಗುತ್ತೆ ಅದಕ್ಕೆ ಮದ್ದು ಹೊಡಿಬೇಕು ಆಮೇಲೆ ಗರಿ ಎಲ್ಲ ಕೊಳೆಯಕ್ಕೆ ಶುರುವಾಗುತ್ತೆ ಅದಕ್ಕೆ ಮೆಡಿಸಿನ್ ಹೊಡಿಬೇಕು ಇದರಿಂದ ನಿಮಗೆ 85-90 ಅಡಿವರೆಗೂ ಮೆಡಿಸಿನ್ ಹೊಡಿಬೇಕು ಓಕೆ ಸೋ ಅದನ್ನ ಯಾವ ರೀತಿಯಾಗಿ ನಾವು ಅಟ್ಯಾಚ್ ಮಾಡ್ಕೊಳ್ಳೋದು ಯೂನಿಟ್ ಸೇಮ್ ಇರುತ್ತೆ ಇದು ಬಂದು ನಿಮಗೆ ಅಡಿಷನಲ್ ಫಿಕ್ಸ್ಚರ್ ಇದು ಇಲ್ಲಿ ಏನು ಕಾಣುತ್ತೆ ನಿಮಗೆ ನಟ್ಟು ಬೋಲ್ಟ್ ಇದು ಇದನ್ನು ಲೂಸ್ ಮಾಡಿ ನೀವು ತೆಕ್ಕೋಬೋದು ತೆಗೆದ್ಬಿಟ್ಟು ಈ ಫಿಕ್ಸ್ಚರ್ನ ನೀವು ಸಪ್ರೇಟ್ ಆಗಿದೆ ಕನೆಕ್ಟ್ ಮಾಡ್ಬೋದು ಕನೆಕ್ಟ್ ಮಾಡಿ ನೀವು ಎಕ್ಸ್ಟ್ರಾ ಪೈ ಈ ಪೈಪ್ ಇಲ್ಲಿ ಕನೆಕ್ಟ್ ಮಾಡಬೇಕು ಅವರ ತೋಟದಲ್ಲಿರೋ ಪಂಪನ್ನು ಉಪಯೋಗಿಸ್ಕೊಂಡು ಅವರು ಆ ಪಂಪನ ಔಟ್ಪುಟ್ನ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಟ್ರಿಗ್ಗರ್ ಇದೆ ಇಲ್ಲಿ ಟ್ರಿಗ್ಗರ್ ಕೊಟ್ಟಿದ್ದೀವಿ ಒಂದು ಈ ಟ್ರಿಗ್ಗರ್ನ ಪ್ರೆಸ್ ಮಾಡಿದಾಗ ನಿಮಗೆ ಮೆಡಿಸನ್ ಇಲ್ಲಿ ನಾಜಲ್ಲಿಂದ ಹೊರಗಡೆ ಬರುತ್ತೆ ಒಂದು ತೋರಿಸ್ತೀನಿ ನಾನು ಅದನ್ನ ಆನ್ ಮಾಡಮ್ಮ ಒಂಚೂರು ಆನ್ ಮಾಡಿ ಒಂಚೂರು ತೋರಿಸಿ ಇದು ನಿಮಗೆ 10 ಫೀಟ್ ವರ್ಗು ಹೊಡಿಯುತ್ತೆ 10 ಫೀಟ್ ವರ್ಗು ಯೂಶಲ್ ಆಗಿ ಅಷ್ಟು ಫೋರ್ಸ್ ಇದೆ ನಿಮಗೆ ಸೊ ನಾನು ಅದಕ್ಕೆ ಹೇಳಿದ್ದು 80-85 ಫೀಟ್ ಇಂದ ನಿಮಗೆ 90 ಫೀಟ್ ವರ್ಗು ಮೆಡಿಸಿನ್ ಹೊಡಿಬೋದು ಈಗ ಜೆಟ್ ಇದು ಹೈ ಪ್ರೆಷರ್ ಜೆಟ್ ಇರೋದ್ರಿಂದ ಆ ರೀಚ್ವರೆಗೂ ಹೋಗುತ್ತೆ ನಿಮಗೆ ಸೊ ಹಾಗಾಗಿ ಇದು ಜನಕ್ಕೆ ರೈತರು ಸ್ವಾವಲಂಬಿಗಳಾಗಲಿ ಇವಾಗ ಮೇನ್ ಪ್ರಾಬ್ಲಮ್ ಆಗೋದು ರೈತರಿಗೆ ಜನ ಸಿಗಲ್ಲ ಕೆಲಸಕ್ಕೆ ಇವಾಗ ಲೇಬರ್ ಸಿಗಲ್ಲ ಹೇಳಿದಷ್ಟು ದುಡ್ಡು ಕೊಟ್ಟರು ಬರಲ್ಲ ನಮ್ಮ ಟೈಮಿಗೆ ಅವ್ರು ಸಿಗಲ್ಲ ಬಾಯಿಗೆ ಬಂದಷ್ಟು ದುಡ್ಡು ಕೇಳ್ತಾರೆ ಹಾಗಾಗಿ ಏನಾಗುತ್ತೆ ರೈತ ಸ್ವಾವಲಂಬಿ ಆಗಲಿ ಅಂತ ಹೇಳಿ ಇದು ಮಾಡಿದ್ದೀವಿ ತುಂಬ ಉಪಯೋಗ ಇದೆ ಇದರಿಂದ ತುಂಬ ಜನ ತೊಗೊಂಡು ಹೋಗಿದ್ದಾರೆ ಈಗ ರೀಸೆಂಟಾಗಿ ಪುತ್ತೂರು ಮೇಳದಲ್ಲೂ ನಾವು ಸುಮಾರು ಒಂದು ಸ್ಪಾಟ್ ಬುಕ್ಕಿಂಗಲ್ಲಿ ಒಂದು 85 ನಂಬರ್ ಸೇಲ್ ಮಾಡಿದ್ವಿ ತುಂಬ ಜನ ತಗೊಂಡಿದ್ದಾರೆ ತುಂಬ ಅನುಕೂಲ ಆಯ್ತು ತಗೊಳ್ಳಿ ಸರ್ ಈಗ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಸೈಜ್ ವೈಸ್ ಕೂಡ ಡಿಫ್ರೆನ್ಸ್ ಇದೆ ಸೊ ಅದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಹೆಂಗೆ ಅಂತ ಹೇಳ್ಬೋದಾ ಇದು ನಿಮಗೆ 10,000 ಹಿಡಿದು 85,000 ಇದೆ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ನನಗೆ 30 ಅಡಿ ಸಾಕು ಅಂತಾರೆ ಇವಾಗ ಬಾವನಣ್ಣು ಕುಯ್ಯೋರು ಅಥವಾ ಅಡಿಕೆ ಇದು ತೆಂಗಿನಕಾಯಿ ಕುಯ್ಯೋರು ಇವ್ರಿಗೆಲ್ಲ ಮರ ಚಿಕ್ಕದಿರುತ್ತೆ 35-40 ಅಡಿ ಆದರೆ ಸಾಕು ಅಂತ ಹೇಳ್ತಾರೆ ಅವ್ರಿಗೆ 10,000 ಶುರುವಾಗುತ್ತೆ ಪ್ರೈಸು ನನಗೆ ಅಡಿಕೆ ಮರ ತುಂಬ ಎತ್ತರ ಹೋಗಿದೆ ಹಳೆ ಮರ 30-40 ವರ್ಷದ್ದು 50 ವರ್ಷದ್ದು ಅಂತಾರೆ ಆ ಮೇಲ್ಗಡೆ ಇರೋ ಮರಕ್ಕೆ 80 ಅಡಿ ಬೇಕಾಗುತ್ತೆ ನಿಮಗೆ 85 ಅಡಿವರೆಗೂ ಕಟ್ ಮಾಡಬೇಕಾಗತ್ತೆ ಹಾಗಾಗಿ ಪ್ರೈಸ್ ಏನಿದೆ ನಿಮಗೆ ಆ ಅಡಿ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಡಿ ಆಮೇಲೆ ಫೀಚರ್ಸ್ ಸಿಂಗಲ್ ಲಾಕ್ ಡಬಲ್ ಲಾಕ್ ಅಂತ ಇದೆ ಇಂಟರ್ಲಾಕ್ ಸಿಂಗಲ್ ಲಾಕ್ ಡಬಲ್ ಲಾಕ್ ಇದೆ ಸೊ ಡಬಲ್ ಲಾಕ್ ಇದ್ರೆ ಎಷ್ಟು ಖರ್ಚಾಗುತ್ತೆ ಡಬಲ್ ಲಾಕ್ ಅಂದರೆ ಜಾಸ್ತಿ ಆಗುತ್ತೆ ಡಬಲ್ ಲಾಕ್ ಬಂದು ಪ್ರೀಮಿಯಂ ಕ್ವಾಲಿಟಿ ನಿಮಗೆ ನೀವು ಇಲ್ಲಿ ಪ್ರೈಸ್ ಲಿಸ್ಟಲ್ಲಿ ನೋಡಿದ್ರೆ 4 ಥರ ಪ್ರೈಸ್ ಇದೆ ನಿಮ್ಗೆ ಇಕಾನಮಿ ಸ್ಟ್ಯಾಂಡರ್ಡ್ ಡಿಲಕ್ಸ್ ಪ್ರೀಮಿಯಂ ಅಂತ ಇದೆ ಇಕಾನಮಿ ನಿಮ್ಗೆ ಏನು ಅಂತಂದರೆ ಮೈನ್ ಪ್ರೈಸಸ್ ಡಿಫ್ರೆನ್ಸ್ ಏನಕ್ಕಿದೆ ಇಲ್ಲಿ ಅಂತ ಹೇಳಿದ್ರೆ ಬಳಕದು ಮೈನ್ ಏನು ರೈತನಿಗೆ ನಾವು ಇಕನಾಮಿ ಕ್ಲಾಸ್ ಮಾಡಿದ್ದೀವಿ ಕೆಲವರಿಗೆ ಕೆಲಸ ಆದರೆ ಸಾಕು ನನ್ನ ಪರ್ಪಸ್ ಏನು ನನ್ನ ಮೇಲೆ ಎತ್ತಬೇಕು ಕುಯ್ಯೋದು ಕುಯ್ಯಬೇಕು ನನಗೆ ಕುಯ್ದರೆ ಸಾಕು ನನಗೆ ಆ ಥರ ಇರ್ತಾರೆ ಅವ್ರಿಗೆ ಇಕನಾಮಿ ಮಾಡಲು ಸ್ಟ್ಯಾಂಡರ್ಡ್ ಮಾಡಲು ಈ ಥರ 4 ಮಾಡಲ್ ಮಾಡಿದ್ದೀವಿ ಪ್ರೀಮಿಯಂ ಬಂದು ನಿಮಗೆ ಕೆಲವರು ಏನು ಮಾಡ್ತಾರೆ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ತುಂಬ ದಿನ ಬೇಕು ನನಗೆ ಇಟ್ಕೋಬೇಕು ನಾನು ಅನ್ನೋರ್ಗೆ ಏನಾಗುತ್ತೆ ಪ್ರೀಮಿಯಂ ಕ್ವಾಲಿಟಿ ತೊಗೊಂಡ್ರೆ ಡಬಲ್ ಲಾಕ್ ಇದೆ ಅದರಲ್ಲಿ ಆಮೇಲೆ ಇಂಟರ್ಲಾಕು ಬರುತ್ತೆ ಆಮೇಲೆ ಲೋಯೆಸ್ಟ್ ಸ್ವಿಂಗ್ ನೀವು ಹಿಂಗೆ ಮೇಲೆ ಕೆತ್ತಿದಾಗ ಸ್ವಿಂಗ್ ಆಗಬಾರ್ದು ಜಾಸ್ತಿ ಈಗ ಮೇನ್ ಉದ್ದೇಶ ಏನು ಅವನು ಕಾಯಿ ಕೀಳಬೇಕು ಅಂತ ತೆಗೆದಿರ್ತಾನೆ ಒಂದೊಂದು ಕಡೆ ಚಿಕ್ಕದನ್ನು ಕಿತ್ತುಬಿಡ್ತಾನೆ ಹಣ್ಣಾಗಿರೋದನ್ನು ಕೀಳಬೇಕು ಅಂತ ರೈಸ್ ಮಾಡ್ತಾನೆ ಗೊತ್ತಿಲ್ಲದೆ ದೋಟಿ ಇನ್ನೆಲ್ಲೋ ಹೋಗುತ್ತೆ ಇನ್ಯಾವುದೋ ಕಾಯಿನ ಕಿತ್ತುಬಿಡ್ತಾನೆ ಹಾಗಾಗಿ ಏನಾಗುತ್ತೆ ಪರ್ಪಸ್ ಏನಿದೆ ಅವನು ತೊಗೊಳ್ಳೋದು
ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ಉದ್ದೇಶ ಸಾಲ್ವ್ ಆಗಬೇಕು ಅಂದ್ರೆ ಅವನಿಗೆ ಸ್ವಿಂಗ್ ಕಮ್ಮಿ ಇರಬೇಕು. ಈಗ ಮೇಲಕ್ಕೆ ಹೋಗ್ತಾ ಹೋಗ್ತಾ ಬಳಕಕ್ಕೆ ಶುರುವಾಗುತ್ತೆ. ಆ ಬಳಕಿದ್ದು ಯಾವಾಗ ನಿಲ್ಲಬೇಕು ನಿಮಗೆ ನಿಲ್ಲದಿಕ್ಕೆ ಪ್ರೀಮಿಯಂ ಕ್ವಾಲಿಟಿ ತಗೊಂಡ್ರೆ ಬಳಕ ಕಮ್ಮಿ ಇರುತ್ತೆ. ಆಮೇಲೆ 11 ಕೆವಿ ಪ್ರೊಟೆಕ್ಷನ್ ಹೇಳಿದೆ ನಿಮಗೆ ನಾನು, ಈ ಪ್ರೊಟೆಕ್ಷನ್ ಇದೆ. ಸೋ ಈ ಎಲ್ಲ ಫೀಚರ್ ಪ್ರೀಮಿಯಂ ತಗೊಂಡ್ರೆ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಇದೆ. ಓಕೆ ಸರ್. ಸರ್ ಇನ್ನು ಮೇನ್ ರೈತ ನೋಡೋದು ಸಬ್ಸಿಡಿ ಸಿಗುತ್ತಾ ಅಂತ. ಸೋ ನಾನು ಯಾವುದೇ ಮಷಿನರಿ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಸಬ್ಸಿಡಿ ಇದ್ರೆ ಒಳ್ಳೇದು ಅಂತ ಯೋಚನೆ ಮಾಡ್ತಾರೆ. ಸೋ ಈ ಮಷಿನರಿಗೆ ಯಾವ ರೀತಿಯಾಗಿ ಸಬ್ಸಿಡಿ ಸಿಗುತ್ತೆ? ತೋಟಗಾರಿಕೆ ಇಲಾಖೆಯಲ್ಲಿ ಇನ್ನೋಮೇಕ್ ಟೆಕ್ನಾಲಜೀಸ್ ನಲ್ಲಿ ನಮ್ಮದು ರಿಜಿಸ್ಟರ್ ಆಗಿದೆ. ಹೈಟೆಕ್ ಕಾರ್ಬನ್ ದೋಟಿ ಅಂತ ಹೇಳಿದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿದೆ. ಪ್ರೈಸಸ್ ಇದೆ. ಇವರು ಅಪ್ಲಿಕೇಶನ್ ಹಾಕಿ ರೈತರು ಸಬ್ಸಿಡಿ ತಗೋಬೋದು. ಸುಮಾರು ಒಂದು 3-4 ಸಾವಿರ ಜನ ರೈತರು ತಗೊಂಡಿದ್ದಾರೆ ಸಬ್ಸಿಡಿ ಆಲ್ರೆಡಿ. ಇವಾಗ ಮಾರ್ಚ್ ಮಂತ್ಗೆ ಮುಗಿಯುತ್ತೆ, ಫೆಬ್ರವರಿ ಮಾರ್ಚ್ಗೆ ಮುಗಿತಾ ಬರುತ್ತೆ ಸಬ್ಸಿಡೀಸ್. ಈ ಬೇಗ ಬೇಗ ಅಪ್ರೋಚ್ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು ವಾರದಲ್ಲಿ ಸಿಕ್ಬಿಡುತ್ತೆ. ಸೊ ಎಷ್ಟು ಸಬ್ಸಿಡಿ ಸಿಗುತ್ತೆ? ಸಬ್ಸಿಡಿ ನಿಮಗೆ ಜನರಲ್ ಆದರೆ 40%, ಎಸ್ಸಿ ಎಸ್ಟಿ ಆದರೆ 50%. ಓಕೆ ಸರ್. ಈಗ ಇನ್ನು ಡ್ಯೂರಬಿಲಿಟಿ ಬಗ್ಗೆ ಮಾತನಾಡೋದಾದ್ರೆ, ಈಗ ಯಾವುದೇ ಒಂದು ಮೆಷಿನ್ ನಾವು ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ಎಷ್ಟು ತನಕ ಬರುತ್ತೆ? ಸೊ ಏನಾದರೂ ಸಮಸ್ಯೆ ಆಗ್ಬಿಡುತ್ತಾ? ಸೊ ಎಷ್ಟು ವರ್ಷಗಳ ಕಾಲ ಇದು ಇರುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಈ ಮೆಷಿನ್ ಬಗ್ಗೆ ಹೇಳೋದಾದ್ರೆ, ಡ್ಯೂರಬಿಲಿಟಿ ಬಂದರೆ ನಿಮಗೆ ಇದರಲ್ಲಿ ವೇರ್ ಆ್ಯಂಡ್ ಟೇರ್ ಆಗುವಂಥದ್ದು ಏನೂ ಇಲ್ಲ. ಇಲ್ಲ ನೀವು ನಾನು ಈಗ ಒಂದು ಗಾಡಿ ತೊಗೊಂಡ್ರೆ ಅದಕ್ಕೆ ರಿಮ್ ರಸ್ಟ್ ಹಿಡಿದ್ಬಿಡುತ್ತೆ, ಅದಕ್ಕೆ ಗ್ರೀಸಿಂಗ್ ಮಾಡಿಸ್ಬೇಕು ನಾನು, ಆಯಿತಾ, ತುಂಬ ದಿನ ನಿಲ್ಲಿಸಿದ್ರೆ ಬ್ಯಾಟ್ರಿ ಡೌನ್ ಆಗಿಬಿಡುತ್ತೆ, ಬ್ಯಾಟ್ರಿ ಚಾರ್ಜ್ ಮಾಡಿಸ್ಬೇಕು, ಅದೆಲ್ಲ ಟೆನ್ಷನ್ಸ್ ಇರುತ್ತೆ. ಇದರಲ್ಲಿ ಏನೂ ಇಲ್ಲ. ನೀವು ಒಂದ್ಸತಿ ಪರ್ಚೇಸ್ ಮಾಡಿ ಅದನ್ನು, ಮೂಲೆಯಲ್ಲಿ ಒಂದು ಕೋಲ್ ಥರ ನಿಲ್ಲಿಸಿದ್ರು ನೀವು ಯಾವ ಬೇಕಾದ್ರೂ ಯೂಸ್ ಮಾಡ್ಬೋದು. ರಸ್ಟ್ ಹಿಡಿಯಲ್ಲ, ಏನು ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ, ಏನು ಉದ್ದೇಶನೂ ಇಲ್ಲ, ನಿಮ್ಗೆ ಇನ್ನು ಅವಶ್ಯಕತೆ ಏನು ಬರೋದೇ ಇಲ್ಲ, ಖರ್ಚೇ ಬರಲ್ಲ ನಿಮಗೆ. ಹಾಗಾಗಿ ನಾವು ಇಲ್ಲೋವರೆಗೂ 10,000 ಪೀಸ್ ಸೇಲ್ ಮಾಡಿದ್ದೀವಿ. ಓಕೆ. ಫೀಲ್ಡಲ್ಲಿ 10,000 ಕೆಲಸ ಮಾಡಿದ್ದೀವಿ. ರಿವ್ಯೂ ತುಂಬ ಇದೆ ನಿಮಗೆ. ನೆಟ್ಟಲ್ಲಿ ಹೋಗಿ ನೀವು ಇನ್ನೊಮೆಕ್ ಟೆಕ್ನಾಲಜೀಸ್ ಹೈಟೆಕ್ ಕಾರ್ಬನ್ ದೋಟಿ ಅಂತ ಹಾಕಿದ್ರೆ ಕಂಪ್ಲೀಟ್ ಸಿಗುತ್ತೆ ನಿಮಗೆ ರಿವ್ಯೂಸು. ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ನೀವು ನಂಬಲ್ಲ ನಮಗೆ. ಪುತ್ತೂರು ಕೃಷಿ ಮೇಳದಲ್ಲಿ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಬಂದು ಡೆಮೋ ಕೊಟ್ಟರು ಬೇರೆಯವ್ರಿಗೆ. ಬೇರೆಯವ್ರಿಗೆ ಬಂದು ಅವರು ನಿಂತ್ಕೊಂಡು ಡೆಮಾನ್ಸ್ಟ್ರೇಷನ್ ಮಾಡಿ ಜನರನ್ನ ಕನ್ವಿನ್ಸ್ ಮಾಡಿದ್ರು. ನೋಡಿ ಈ ಥರ ಇದೆ ಪ್ರಾಡಕ್ಟ್. ಇವಾಗ ಸ್ಯಾಟಿಸ್ಫೈ ಆದ ರೈತ, ನಾವೇನು ಹೇಳ್ತೀವಿ ಕಾರ್ಪೊರೇಟ್ ವರ್ಲ್ಡಲ್ಲಿ, ಸ್ಯಾಟಿಸ್ಫೈಡ್ ಕಸ್ಟಮರ್ ಈಸ್ ಎ ಮಾರ್ಕೆಟಿಂಗ್ ಪರ್ಸನ್ ಅಂತ ಹೇಳ್ತೀವಿ. ಅವನು ಖುಷಿಯಾದರೆ ಅವ್ನು ತೊಗೊಂಡಿರೋದು ಅವನೇನು ಮಾಡ್ತಾನೆ, ಇನ್ನೊಬ್ಬರಿಗೆ ಹೋಗಿ ಒಳ್ಳೇದನ್ನು ಹೇಳ್ತಾರೆ, ಈ ತೊಗೊಂಡಿದ್ದು ತಗೊಳ್ಳೋದು ಚೆನ್ನಾಗಿದೆ, ಇದು ಒಳ್ಳೆ ಉಪಯೋಗಕ್ಕೆ ಬಂದಿದೆ. ಮೇನು ಅಡ್ವಾಂಟೇಜ್ ಅಂತಂದರೆ ಲೇಬರ್ ಅಡ್ವಾಂಟೇಜ್. ಕೆಲಸಗಾರರು ಸಿಗಲ್ಲ, ಬೇಕಾದರೆ ಟೈಮ್ ಬರಲ್ಲ, ಇಳುವರಿ ಎಲ್ಲ ಹೋಗುತ್ತೆ ರೋಗ ಬಂದು. ಇದರಿಂದ ನಿಮಗೆ ತುಂಬ ಉಪಯೋಗ ಇದೆ. ರೈತರು ಇದಕ್ಕೆ ಮನಸ್ಸು ಮಾಡಿ ತಗೋಬೇಕು. ಓಕೆ ಸರ್, ಇದೆಲ್ಲ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ? ಇದು ಬಂದು ನಮಗೆ ಬೆಂಗಳೂರಲ್ಲೇ ಮಲ್ಲೇಶ್ವರಮಲ್ಲಿದೆ, ಮಲ್ಲೇಶ್ವರಮಲ್ಲೇ ಸಪ್ಲೈ ಮಾಡ್ತೀವಿ. ಓಕೆ ಸರ್, ಕೊನೆಯದಾಗಿ ಈಗ ಮುಂಚೆ ಹೇಗಿತ್ತು ಅಂದರೆ ರೈತನ ಮಿತ್ರ ಎರೆಹುಳ ಅಂತ ಇತ್ತು, ಈಗ ನಾವು ಕೇಳಿದ್ರೆ ಮೆಷಿನ್ ಅಂತ ಹೇಳ್ತಾರೆ. ಯಾಕಂದರೆ ಲೇಬರ್ ಸಿಗೋದಿಲ್ಲ, ಸಾಕ ಸಮಸ್ಯೆ ಆಗುತ್ತೆ. ಸೊ ಒಂದ್ಸರಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಮೆಷಿನನ್ನೇ ತೊಗೊಂಡ್ಬಿಡ್ತೀನಿ, ಅದೇ ನನ್ನ ಮಿತ್ರ ಅಂತ ಹೇಳ್ತಾರೆ. ಸೊ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಇದು ರೈತನ ಮಿತ್ರ ಥರನೇ, ಅದೇನು ಎರೆಹುಳ ಒಂದು ಕಾಲದಲ್ಲಿ ಹೇಳ್ತಿದ್ರು, ಇದನ್ನು ಒಂಥರ ರೈತರ ಮಿತ್ರ ಥರನೇ. ಈಗ ರೈತರು ಇದನ್ನು ನಿಜವಾಗ್ಲೂ ತೊಗೊಂಡೋದ್ಮೇಲೆ ತುಂಬ ಖುಷಿಯಾಗಿದ್ದಾರೆ. ಖುಷಿಯಾಗಿ ಅವ್ರಿಗೆ ತುಂಬ ಉಪಯೋಗ ಇರೋದ್ರಿಂದ ತುಂಬ ಅವ್ರಿಗೆ ಏನು ಖರ್ಚಾಗ್ತಿತ್ತು ವರ್ಷದಲ್ಲಿ, ವರ್ಷದಲ್ಲಿ ಒಂದು ಎಕರೆಗೆ ಅವ್ರು ಏನು ಕಳ್ಕೊತಾ ಇದ್ರು, 2 ಲಕ್ಷ 3 ಲಕ್ಷ ಕಳ್ಕೊತಾ ಇದ್ರು, ಇದರಿಂದ ಉಪಯೋಗ ಆಗಿದೆ ಅವ್ರಿಗೆ, ತುಂಬ ಖುಷಿಯಾಗಿದೆ ರೈತರಿಗೆ, ತಗೋಬೋದು ಖುಷಿಯಾಗಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ಇನ್ಫಾರ್ಮೇಷನ್ ಅನ್ನು ಕೊಟ್ಟರೆ. ಇದು ಒಂದು ರೀತಿಯಾಗಿ ಹೊಸ ಯಂತ್ರ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ನೀವು ಈ ಮೂಲಕ ಜನರಿಗೆ ತಿಳಿಸ್ಕೊಟ್ಟಿದ್ದೀರ, ರೈತರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಹೈಟೆಕ್ ಕಾರ್ಬನ್ ಫೈಬರ್ ತೋಟಿ ಯಾವ ರೀತಿಯಾಗಿ ರೈತರಿಗೆ ಯೂಸ್ ಆಗುತ್ತೆ? ಯಾಕಂದರೆ ನಾರ್ಮಲ್ ಆಗಿ ಈ ನಾವು ಟ್ರೆಡಿಷನಲ್ ಫಾರ್ಮ್ ಅಂದರೆ ಬ್ಯಾಂಬೂಯಿಂದ ಯೂಸ್ ಮಾಡಿರುವಂಥ ಒಂದು ದೋಟಿಯನ್ನು ಯೂಸ್ ಮಾಡಿದ್ರೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಾ ಇದೆ. ಸೊ ಏನೇ ಕೀಳಬೇಕಾದರೂ ಅಲ್ಲಿ ಕತ್ತಿ ಸಿಕ್ಕಾಕೊಳ್ಳುತ್ತೆ ಅಥವಾ ವಾಲ್ತಾ ಇರುತ್ತೆ, ಹೀಗೆ ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀವಿ. ಸೊ ಆ ಕಾರಣಕ್ಕಾಗಿ ಈ ಒಂದು ಮೆಷಿನ್ ನಿಮಗೆ ಪಕ್ಕಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದರ ಜೊತೆ ಜೊತೆಗೆ ನಿಮಗೆ ಗೌರ್ಮೆಂಟ್ ಸಬ್ಸಿಡಿ ಕೂಡ ಸಿಗುತ್ತೆ, ಸಾಕಷ್ಟು ವೆರೈಟೀಸಲ್ಲಿ ಕೂಡ ನಿಮಗೆ ಇದು ಅವೈಲೇಬಲ್ ಇದೆ. ಸೊ ಸ್ನೇಹಿತರೆ, ನೀವು ಕೂಡ ಕೃಷಿ ಮಾಡಬೇಕು ಅಂತ ಇದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ, ಅಲ್ಲಿ 1,000ಕ್ಕೂ ಹೆಚ್ಚು ಕೋರ್ಸ್ ಇದೆ, ಎಸಿಯಾಗಿ ಕೃಷಿ ಐಡಿಯಾಸ್ಗಳು ನಿಮಗೆ ಸಿಗುತ್ತೆ. ಸೊ ಮತ್ತೆ ಈಗಲೇ ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ಮತ್ತೊಬ್ಬ ವ್ಯಕ್ತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ.